ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಈ ಒಂದು ವಿಡಿಯೋ ಮಾಡಲಿಕ್ಕೆ ಮೇನ್ ರೀಸನ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಪ್ರೈಮ್ ಡೇ ವಿಡಿಯೋ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಬಂದುಬಿಟ್ಟು ಹೋಪ್ಫುಲಿ ಎಲ್ಲರೂ ಅದ್ರ ಬೆನಿಫಿಟ್ ತೊಗೊಂಡು ಅನ್ಕೊಂತೀನಿ. ಎಸ್ಪೆಷಲಿ ಸರ್ಪ್ರೈಸಿಂಗ್ಲಿ ಪ್ರೈಸ್ಗಳು ಸ್ವಲ್ಪ ಆದಷ್ಟು ಕಡಿಮೆ ಆಗಿದ್ದಾವೆ ಕೆಲವೊಂದು ಪ್ರಾಡಕ್ಟ್ಗಳಿಗೆ ಮಾತ್ರ. ಆ್ಯಂಡ್ ಇವತ್ತು ಫ್ಲಿಪ್ಕಾರ್ಟ್ ಮೇಜರ್ಲಿ ಕನ್ಸರ್ನ್ ಇಟ್ಕೊಂಡು ಫ್ಲಿಪ್ಕಾರ್ಟಲ್ಲಿ ಇರತಕ್ಕಂತಹ ಬೆಸ್ಟ್ ಡೀಲ್ಸ್ಗಳ ಬಗ್ಗೆ ನಿಮಗೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಅಮೆಝಾನ್ದು ಕೂಡ ಕೆಲವೊಂದು ಇರ್ತವೆ, ಬಿಕಾಸ್ ಸರ್ಪ್ರೈಸಿಂಗ್ಲಿ ಪ್ರೈಸ್ ಕಡಿಮೆ ಆಗುತ್ತೆ. ಮತ್ತೊಂದು ಸರಿ ಕೆಲವೊಂದು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಲಿಂಕ್ಗಳನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅಲ್ಲಿಂದ ನೀವು ಬಿಟ್ಟು ಪರ್ಚೇಸ್ನ ಮಾಡ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರತಕ್ಕಂತಹ ರಿಕ್ವೆಸ್ಟ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಇವೆಲ್ಲನೂ ಕೂಡ ಫ್ರೀ, ಇನ್ಕ್ಲೂಡಿಂಗ್ ಸಬ್ಸ್ಕ್ರೈಬ್ ಮರೆಯದೇ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಏನಿವೆ ನಮ್ಮ ಒಂದು ಫೇವ್ರೇಟ್ ಮೇಜರ್ಲಿ ಫೋನ್ಸ್ಗಳಾಗಿರೋದ್ರಿಂದ ಮೊದಲನೇದಾಗಿ ಫೋನ್ಸಲ್ಲಿ ಯಾವುದಪ್ಪ ಬೆಸ್ಟ್ ಅಂದರೆ ನನ್ನ ಪ್ರಕಾರ ಟಾಪ್ ಆಗಿ ಒಂದು ಫೋರ್ ಪಿಕ್ಸ್ನ ನಾನು ಇದು ಮಾಡಿದ್ದೀನಿ. ಸೊ ಮೊದಲನೇದಾಗಿ ಇನ್ ಕೇಸ್ ನೀವಾದರೂ ಐಫೋನ್ಸ್ ಯೂಸರ್ ಆದರೆ ನಿಮಗೆ ಐಫೋನ್ ಎಸ್ಇ ಮತ್ತು ಐಫೋನ್ ಎಕ್ಸ್ ಆರ್ ಮೇಲ್ಗಡೆ ಭಾಳಷ್ಟು ಡಿಸ್ಕೌಂಟ್ ಸಿಗ್ತಾ ಇದೆ. ಇನ್ ಕೇಸ್ ಐಫೋನಲ್ಲಿ ಇಂಟ್ರೆಸ್ಟ್ ಇದೆ ತೊಗೋಬೋದು. ಆ್ಯಂಡ್ ಐಫೋನ್ ಎಸ್ಇ ಬಂದ್ಬಿಟ್ಟು ಅಫೋರ್ಡಬಲಿ ನಿಮಗೆ ತುಂಬ ಒಳ್ಳೆಯ ಫೋನ್ ಆ್ಯಪಲ್ ಕಡೆಯಿಂದ, ಬಿಕಾಸ್ 4K ರೆಕಾರ್ಡಿಂಗ್ ಇರ್ಬೋದು, ಅವರ ಒಂದು ಕ್ರೇಜಿ ಡಿಸ್ಪ್ಲೇ, ಕ್ರೇಜಿ ಬಿಲ್ಡ್ ಕ್ವಾಲಿಟಿ. ಇನ್ ಕೇಸ್ ನೀವು ಆ್ಯಪಲ್ ಫ್ಯಾನ್ ಆದರೆ ಮಾತ್ರ. ಸೊ ಇನ್ ಕೇಸ್ ನೀವು ಆ್ಯಂಡ್ರಾಯ್ಡ್ ಫೋನ್ಗಳ ಫ್ಯಾನ್ ಆದರೆ ನಿಮಗೆ ನೋಡ್ಬೋದು ಪಕ್ಕದಲ್ಲಿ ನಿಮಗೆ ಇದೆ 28999 ಮತ್ತು ಅಥವಾ 27000 ಚೇಂಜಿಂದ ನಿಮಗೆ ರಿಯಲ್ಮಿ X2 Pro ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಇದು ಬೆಟರ್ ದೆನ್ 1 Plus Nord ಎಕ್ಸೆಪ್ಟ್ 5G ಬಿಡಿ, 5G ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. 5G ಇವಾಗ ಸದ್ಯಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, 5G ಜಸ್ಟ್ ಒಂದು ಅಟ್ರಾಕ್ಷನ್ ಕ್ರಿಯೇಟ್ ಮಾಡ್ತಾ ಇದೆ, ಬಿಕಾಸ್ 5G ಫೋನ್ಸ್ಗಳು ಮುಂದಿನ ದಿನಗಳಿಗೆ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ಸೊ ಕಂಪ್ಯಾರೇಬಲ್ ಅಂತಂದರೆ ಸೊ ಏನಕ್ಕೆ ರಿಯಲ್ಮಿ X2 Pro ಬೆಟ್ರು ಅಂದರೆ ಇದೇ ಒಂದು ರೀಸನ್ ಮೇನ್, ಒಳ್ಳೆ ಬೆಸ್ಟ್ ಪ್ರೊಸೆಸರ್, ಬೆಸ್ಟ್ ಡಿಸ್ಪ್ಲೇ, ಬೆಸ್ಟ್ ಕ್ವಾಲಿಟಿ ಎಸ್ಪೆಷಲಿ. ಆ್ಯಂಡ್ ಕ್ರೇಜಿ ಆಗಿದೆ ನಿಮಗೆ ನಾರ್ಡ್ನ ಕಂಪೇರ್ ಮಾಡಿದರೆ ಏನಿಲ್ಲಂತ ಒಂದು 20-30% ಬೆಟರ್ ಆಗಿದೆ ನಿಮಗೆ. ಸೊ ಹಾಗೆ ಈ ಒಂದು ಫೋನನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ಒಂದು ಪ್ರೈಸಲ್ಲಿ 30K ಬಿಲೋ ಸಿಗ್ತಾ ಇದೆ, ಸೊ ಆರಾಮಾಗಿ ತೊಗೊಳ್ಳಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಫೋನ್ ಬರೋದು Poco X2. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಇವಾಗ ಇದರ ಸ್ಟಾಕು ತುಂಬ ಅವೈಲೇಬಲ್ ಇದೆ, ಬಿಕಾಸ್ Poco X2 ಸ್ಟಾಕ್ ಭಾಳಷ್ಟು ದಿನ ಇರ್ತಾ ಇರಲಿಲ್ಲ. ಸೊ ಪ್ರೈಸಲ್ಲಿ ನಿಮಗೇನು ಡಿಫ್ರೆನ್ಸ್ ಕಾಣೋದಿಲ್ಲ, 17,499 ಆಲ್ಮೋಸ್ಟ್ ಅಲ್ಲಿ ಸೇಮ್ ಇದೆ ನಿಮಗೆ, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ. ಬಟ್ ಸದ್ಯಕ್ಕೆ ಅವರು ಪ್ರೈಮ್ ಈ ಒಂದು ಸೇಲ್ ಡೇನಲ್ಲಿ ಒಳ್ಳೆಯ ಸ್ಟಾಕ್ ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ. ಸೊ ಅದನ್ನ ಇನ್ ಕೇಸ್ ಯಾವುದು ಇಂಟ್ರೆಸ್ಟ್ ಇದ್ರೂ ಪರ್ಚೇಸ್ ಮಾಡಿ 20K below. ಸೊ ಇದಕ್ಕಿಂತ ಬೆಸ್ಟ್ ಫೋನ್ ನಿಮಗೆ ಸಿಗೋದಿಲ್ಲ. ರೆಡ್ಮಿ ಕೆ ಟ್ವೆಂಟಿ ಪ್ರೋ ಬಂದ್ಬಿಟ್ಟು ಎಸ್ಪೆಷಲಿ ಏನಪ್ಪಾ ಅಂತಂದರೆ ನಿಮಗೆ ಯೂಶ್ವಲಾಗಿ 25,000 ರೇಂಜು ಆಲ್ಮೋಸ್ಟ್ ಆಲ್ ಸಿಗ್ತಾ ಇತ್ತು, ಓಕೆನಾ. ಸೊ ಈ ಒಂದು ಫೋನ್ ಎಸ್ಪೆಷಲ್ ಏನಪ್ಪಾ ಅಂತಂದರೆ ಸೂಪರ್ ಎಮೋಲೆಡ್ ಡಿಸ್ಪ್ಲೇ ಜೊತೆಗೆ ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ 855 ಒಂದು ಕ್ರೇಜಿ ಪ್ರೊಸೆಸರ್ ಈ ಪ್ರೈಸ್ಗೆ ಸದ್ಯಕ್ಕೆ ಇವಾಗ ಇದು ಬೆಸ್ಟು. ಸೊ ಇನ್ ಕೇಸ್ ಏನಾದರೂ ಈ ಒಂದು ಸೇಲ್ನ ಹೊರತುಪಡಿಸಿ ನೀವೇನಾದ್ರು ಖರೀದಿ ಮಾಡೋಕ್ಕೆ ಹೋಗಿದ್ರೆ ನಾನು ಸಜೆಸ್ಟ್ ಮಾಡೋಕ್ಕೋದಲ್ಲ, ಬಿಕಾಸ್ ದೇರ್ ಸಮ್ ರೀಸನ್, ಬಿಕಾಸ್ MI ಯೂಸರ್ ಇಂಟರ್ಫೇಸು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಬಟ್ ಸದ್ಯಕ್ಕೆ ಕಾನ್ಫಿಗರೇಷನ್ ನೋಡಿದರೆ ಸೊ MI ಈ ಒಂದು ಫೋನ್ ಎಸ್ಪೆಷಲಿ ತುಂಬ ಕ್ರೇಜಿ ಫೋನ್ ಈ ಒಂದು ಪ್ರೈಸಲ್ಲಿ. ಸೊ ಹಾಗೆ ಖರೀದಿ ಮಾಡಿ ಚೆನ್ನಾಗಿರುತ್ತೆ. ಸೊ Redmi K20 Pro ನಾನು ಸಜೆಸ್ಟ್ ಮಾಡ್ತೀನಿ ಸದ್ಯಕ್ಕೆ ಈ ಒಂದು ಸೇಲಲ್ಲಿ ಒಂದು ಬೆಸ್ಟ್ ಫೋನ್ ನನ್ನ ಪ್ರಕಾರ. ಐಕ್ಯೂ ಫೋನ್ನ ಬೆಸ್ಟ್ ಅನ್ನೋದಕ್ಕೆ ಒಂದು ಮೇನ್ ರೀಸನ್ ಏನಪ್ಪಿದೆ, ಇದರೊಳಗಡೆ UFS 3.1 ಫಾಸ್ಟೆಸ್ಟ್ ಮೆಮೊರಿ ಸಪೋರ್ಟ್ ಇದರಲ್ಲಿ ನಿಮ್ಗೆ ಸಿಗ್ತಾ ಇದೆ. ಅದಲ್ದೇ ಕೂಡ ಬೇಜಾನ್ ಒಂದು ಫಾಸ್ಟೆಸ್ಟ್ ಚಾರ್ಜಿಂಗ್ ಆಗ್ಬೋದು, ಫಾಸ್ಟೆಸ್ಟ್ ಪ್ರೊಸೆಸರ್ ಆಗೋದು, ಲೇಟೆಸ್ಟ್ ಪ್ರೊಸೆಸರ್ 30-31,000 ನಿಮಗೆ 1 Plus 70 ಅಷ್ಟೇ ಒಂದು ಬೆಟರ್ ಫೋನ್ ಅನ್ನೋದು ನನ್ನ ಪ್ರಕಾರ. ಸೊ ಹಾಗೆ ಈ ಒಂದು ಐಕ್ಯೂ ಫೋನ್ ಕೂಡ ಒಂದು ಬೆಸ್ಟ್ ಡೀಲ್. ಸೊ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡಿ, ಅಲ್ಟಿಮೇಟ್ ಫೋನ್. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕ್ಯಾಮ್ರಾ. ಸೊ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ಈ ಒಂದು 1500D ಏನಿದೆ ಇದರಲ್ಲಿ ನಿಮಗೆ 33,990 ಇದೆ. ಸೊ ಇದು ನಾನು ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ಕಂಪ್ಯಾರಿಸನ್ ಇಟ್ಟಿದ್ದೀನಿ. ಇವಾಗ ಪಕ್ಕದಲ್ಲೇ ನಿಮಗೆ ನೋಡಿದರೆ ಒಂದು ಅಮೆಝಾನ್ ಲಿಂಕ್ ಕೂಡ, ಬಟ್ ಇದರಲ್ಲಿ ಎಕ್ಸ್ಟ್ರಾ ಒಂದು ಝೂಮ್ ಲೆನ್ಸ್ ಕೊಡ್ತಾರೆ, ಹಾಗೆ 33,990 ಇದೆ. ಬಟ್ ಅದರ ಅವಶ್ಯಕತೆ ನಿಮಗಿಲ್ಲ, ಇನ್ ಕೇಸ್ ನೀವು ಪರ್ಚೇಸ್ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ತೀರ ಅಂದರೆ ಅದನ್ನ ಆಮೇಲೆ ನೀವು ಚೆಕ್ ಮಾಡ್ಬೋದು. ಬಟ್ ಸದ್ಯಕ್ಕೆ ಒಂದು ಬಜೆಟಲ್ಲಿ ಒಂದು ಕ್ಯಾಮ್ರಾ ಬೇಕಂದರೆ ಈ ಒಂದು 1500D ನೀವು ಅಮೆಝಾನಲ್ಲಿ ನೀವು ಟ್ರೈ ಮಾಡಿದರೆ ಕೇವಲ 23,490 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇನ್ ಕೇಸ್ ನೀವು ಈ ಒಂದು ಬಜೆಟಲ್ಲಿ ಒಂದು ಒಳ್ಳೆಯ ಕ್ಯಾಮ್ರಾ ನೋಡ್ತಾ ಇದ್ದರೆ ಒಂದು ಎಂಟ್ರಿ ಲೆವೆಲ್ DSLR ಕ್ಯಾಮ್ರಾ, ಸೊ ಈ ಒಂದು ಕ್ಯಾಮ್ರಾಗೆ ಆರಾಮಾಗಿ ನೀವು ತೊಗೋಬೋದು. ಸೊ ಕ್ರೇಜ್ ಆಗಿದೆ, ನೀವು ನಾರ್ಮಲಾಗಿ ಈ ಒಂದು ಕ್ಯಾಮ್ರಾನ ನೀವು ತೊಗೊಳೋದಾದರೆ ಈ ಒಂದು ಪ್ರೈಸ್ ರೆಗ್ಯುಲರ್ ಪ್ರೈಸ್ ಬಂದುಬಿಟ್ಟು 28,490 ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದು 3-4,000 ರುಪೀಸ್ ಡಿಫ್ರೆನ್ಸ್ ನಿಮಗೆ ಸಿಗ್ತಾ ಇದೆ. ಸೊ ಹಾಗೆ ನಾನು ಈ ಒಂದು ಕ್ಯಾಮ್ರಾನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ರೈಟ್ ನೋ ಕ್ಯಾಮ್ರಾದ ಅವಶ್ಯಕತೆ ನಿಮಗಿದ್ದರೆ ಸೊ ಈ ಒಂದು ಕ್ಯಾಮ್ರಾನ ಪರ್ಚೇಸ್ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಬಿಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಪ್ಟಾಪ್, ಕ್ರೇಜಿ ಗೇಮಿಂಗ್ ಲ್ಯಾಪ್ಟಾಪ್ ಅಂತ ನಾನು ಅನ್ಬೋದು. Ryzen 7 Series ನಿಮಗೆ ಸಿಗ್ತಾ ಇದೆ ಈ ಒಂದು Acer-ನಲ್ಲಿ. ಸೊ ಎಸ್ಪೆಷಲಿ AMD ಅಂದ ಕೂಡಲೇ ಆಸೂಸೇ ಬರುತ್ತೆ. ಸೊ Acer Aspire 7 ಒಂದು ಕ್ರೇಜಿ ಲ್ಯಾಪ್ಟಾಪ್, 57,990
ಮೇಜರ್ ಏನಪ್ಪ ಅಂದರೆ 512 GB ಒಂದು SSD ಜೊತೆಗೆ ಗೇಮಿಂಗ್ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಅಂದರೆ ಒಂದು ಕ್ರೇಜಿ ವಿಚಾರ. ಯೂಶ್ವಲಿ ಗೇಮಿಂಗ್ ಗೇಮ್ಸ್ನ ಲ್ಯಾಪ್ಟಾಪಲ್ಲಿ ಆಡೋದು ಭಾಳಷ್ಟು ರೇರ್, ಬಟ್ ಇನ್ ಕೇಸ್ ಅವಾಗ ಆಫಲ್ಲೇ ನೀವು ಆಡ್ತೀನಿ ಅಂದರೆ ಇದೊಂದು ಬೆಸ್ಟ್ ಗೇಮಿಂಗ್ ಲ್ಯಾಪ್ಟಾಪ್ ಆ್ಯಂಡ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಸೊ ಇದರ ಲಿಂಕ್ನ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಕ್ರೇಜಿ ಲ್ಯಾಪ್ಟಾಪು. ಆ್ಯಂಡ್ ಇದೇ ಸೇಮ್ ಆಲ್ಮೋಸ್ಟ್ ಸೇಮ್ ಕಾನ್ಫಿಗೇಷನ್ ಒಂದು 40 ರೇಂಜಲ್ಲಿ ನಿಮಗೆ 40-50 ರೇಂಜಲ್ಲಿ ಆಸೂಸ್ತು ಕೂಡ ನಿಮಗೆ ಅಮೆಝಾನಲ್ಲಿದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಅದರ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಹೋಗೋಣ. ಕೆನಾನ್ 3000D ಒನ್ ಮೋರ್ ಅಫೋರ್ಡಬಲ್, ಅಂದರೆ ಅಫೋರ್ಡಬಲ್ ಅನ್ನೋಕ್ಕಿಂತ ಒಂದು ಬೆಸ್ಟ್ ಡೀಲಲ್ಲಿ ಇರ್ತಕ್ಕಂಥದ್ದು. 20,990 ನಿಮಗೆ ಈ 3000D DSLR ಕ್ಯಾಮ್ರಾ ನಿಮಗೆ ಸಿಗ್ತಾ ಇದೆ. ಸೊ ಇದು ಕೂಡ ಒಂದು ಕ್ರೇಜಿ ಕ್ಯಾಮ್ರಾ ಇನ್ ಕೇಸ್ ನೀವು ಎಂಟ್ರಿ ಲೆವೆಲ್ ನೋಡ್ತಾರೆ ಅಂದರೆ. ಬಟ್ ನನ್ನ ಪ್ರಕಾರ ಇದಕ್ಕಿಂತ ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ, ಮುಂಚೆ ಹೇಳಿದ ಕ್ಯಾಮ್ರಾನ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಬೋಟ್ ರಾಕಸ್ 255. ಇದು ನನ್ನ ಒಂದು ಪರ್ಸ್ನಲ್ಲಾಗಿ ನಾನು ಯೂಸ್ ಮಾಡಿದ್ದು. ನಾನು ಒಂದು 850-900 ಆಡಿದ್ದು, ಇವಾಗ ಮತ್ತೆ ಅದೇ ಒಂದು ಪ್ರೈಸಲ್ಲಿ ಸಿಕ್ಕಿದೆ 999. ಸೊ ಒಂದು ಬೆಸ್ಟು ಸೌಂಡ್ ಕ್ವಾಲಿಟಿ ಇರ್ತಕ್ಕಂತಹ ಒಂದು ವೈರ್ಲೆಸ್ ಆ್ಯಕ್ಚುಲಿ. ಸೊ ಒಂದು ಇದು ನೆಕ್ ಬ್ಯಾಂಡ್ ಇರುತ್ತಲ್ಲ, ಸೊ ಹಾಗೆ ಹೇಳ್ತೇನೆ. ಸೊ ಒಂದು ಬೆಸ್ಟು ಬ್ಲೂಟೂತ್ ಹೆಡ್ಸೆಟು, ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ತೊಗೊಳ್ಳಿ. ಕ್ರೇಜಿ ಆಗಿರ್ತದೆ. ಸೊ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಇಟ್ಟು, ಒನ್ ಇಯರ್ ರೀಪ್ಲೇಸ್ಮೆಂಟ್ ವಾರಂಟಿ ಇದೆ. ಸೊ ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ರೀಪ್ಲೇಸ್ ಮಾಡಿಕೊಡ್ತಾರೆ. ಸೊ ಒಳ್ಳೆಯ ಸರ್ವಿಸು ಬೋರ್ಡ್ ಕಡೆಯಿಂದ ಇದೆ. ಸೊ ನೆಕ್ಸ್ಟು ಈ ಒಂದು ಸ್ಪೀಕರ್, ಅಫೋರ್ಡಬಲ್ ಸ್ಪೀಕರ್ ಪಾರ್ಟಿನಲ್ಲಿ ಬೇಕು ಅಂದರೆ ನಿಮಗೆ ವಾಟರ್ ಪ್ರೂಫು ಆ ಥರ ಇದು ಈ ಥರ ಬೇಕು ಅಂದರೆ ಈ ಒಂದು ರಫ್ ಅಂಡ್ ಟಫ್ ಇರ್ತಕ್ಕಂತಹ ಈ ಒಂದು ಸ್ಪೀಕರ್ನ ನೀವು ತೊಗೋಬೋದು. ಕ್ರೇಜಿಯಾಗಿದೆ, 1,000 ರೂಪಾಯಿ ನನ್ನ ಪ್ರಕಾರ ಇದು ಬೆಸ್ಟ್ ಅಂತ ಅನಿಸುತ್ತೆ. ಸೊ ವಾಟರ್ ರೆಸಿಸ್ಟೆಂಟ್ ಆ್ಯಂಡ್ ರಗ್ಗಾರ್ಡ್ ಫೀಲ್ ಇರ್ತಕ್ಕಂಥದ್ದು, ಕೇವಲ 3000 ನನಗೆ. ಚೆಕ್ ಮಾಡಿ. ಆ್ಯಂಡ್ ಇನ್ ಕೇಸ್ ಏನಾದರೂ ನೀವು ಆಪಲ್ ರೀತಿಯ ರಿಯಲ್ಮಿ ಹೆಡ್ಸೆಟ್ ಕೊಡಬೇಕಂದ್ರೆ ಇದನ್ನು ಟ್ರೈ ಮಾಡಿ. ಇದು ಕೂಡ ಒಂದು ಕ್ರೇಜಿ ನನ್ನ ಪ್ರಕಾರ. ಈ ಒಂದು ಪ್ರೈಸಲ್ಲಿ ಆ್ಯಕ್ಚುಲಿ 500 ರೂಪಾಯಿ ಡಿಸ್ಕೌಂಟ್ ಕೊಡ್ತಿದ್ದಾರೆ, ಎಸ್ಪೆಷಲಿ ನಿಮಗೆ 300 ರೂಪಾಯಿ ಸಿಗುತ್ತೆ ಈ ನಾರ್ಮಲ್ ಪ್ರೈಸಲ್ಲಿ. ಆ್ಯಂಡ್ ರಿಯಲ್ಮಿ ಬಟ್ ಸೇರ್ ಬಂದುಬಿಟ್ಟು 4000 ಇದೆ. ಬಟ್ ಅದು ಕಂಪೇರ್ ಮಾಡಿದ್ರೆ ಜಸ್ಟ್ ವೈರ್ಲೆಸ್ಸು ಒಂದು ಸ್ವಲ್ಪ ಡಿಫ್ರೆನ್ಸ್ ಬಿಟ್ಟರೆ ಒಂದು ಬಿಗ್ಗೆಸ್ಟ್ ಡ್ರೈವರ್ಸ್ ನಿಮಗೆ ಸಿಗುತ್ತೆ. ಒಂದು ಚೆನ್ನಾಗಿರ್ತಕ್ಕಂಥದ್ದು ಒಂದು ಈ ಬಿಗಿನಿಂಗಲ್ಲಿ ಒಂದು ಬಟ್ ಸೇರ್ಸ್ ಹೆಡ್ಸೆಟ್ಸ್ ಅಂದರೆ ಇದು ಬೆಸ್ಟ್ ನನ್ನ ಪ್ರಕಾರ. ಸೊ ಟ್ರೈ ಮಾಡಿ, ಚೆನ್ನಾಗಿರ್ತದೆ. ಇನ್ ಕೇಸ್ ನೀವು ಸ್ಪೋರ್ಟ್ಸ್ ಬ್ಯಾಂಡ್ನ ನೋಡ್ತಾ ಇದ್ದೀರಿ ಅಂತಂದರೆ, ಸ್ಪೋರ್ಟ್ಸ್ ಬ್ಯಾಂಡಲ್ಲಿ ನಿಮಗೆ ಆನರ್ ಬ್ಯಾಂಡ್ 5 ಅಥವಾ ಆನರ್ ಅಥವಾ ಆನರ್ ಇಲ್ಲ ಅಂದರೆ MI ಬ್ಯಾಂಡ್ಸ್ಗಳು ಕ್ರೇಜಿ ಆಗಿರುತ್ತೆ. ಸೊ ಹಾಗೆ ಆನರ್ ಬ್ಯಾಂಡ್ ಕೂಡ ನೀವು ತೊಗೋಬೋದು. ಅದಾದಮೇಲೆ ಇನ್ ಕೇಸ್ ನೀವು ವಾಚ್ ನೋಡ್ತಾ ಇದ್ದರೆ ಈ ಒಂದು ಕ್ರೇಜಿ ವಾಚ್ ನಿಮಗೆ ಕೇವಲ 6000 ರೂಪಾಯಿ ಸಿಗ್ತಾ ಇದೆ. ಸೊ ಟ್ರೈ ಮಾಡಿ. ಆನರ್ ವಾಚ್ ಮ್ಯಾಜಿಕ್ ಬಂದುಬಿಟ್ಟು ಕ್ರೇಜಿ ಆಗಿರ್ತದೆ. ಒಂದು ಸ್ಮಾರ್ಟ್ ವಾಚಲ್ಲಿ ನಿಮಗೆ ಒಂದು ರಿಯಲಿಸ್ಟಿಕ್ ಫೀಲ್ ನಿಮ್ಗೆ ಕಾಣುತ್ತೆ, ಸ್ಮಾರ್ಟ್ ವಾಚ್ ಅಂತ ಅನ್ಸೋದಿಲ್ಲ ನೀವು ನೋಡ್ಬೋದು ಸ್ಕ್ರೀನ್ ಮೇಲ್ಗಡೆ. ಸೊ ಕ್ರೇಜಿ ಆಗಿದೆ, ಇದನ್ನು ಕೂಡ ಟ್ರೈ ಮಾಡಿ 6000 ರೂಪಾಯಿ. ಬಿಕಾಸ್ 800 ರೂಪಾಯಿ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಕಡಿಮೆ ಪ್ರೈಸಲ್ಲ ನೋಡಿದ್ದು, ಬಟ್ 6000 ರೂಪಾಯಿಗೆ ಬೆಸ್ಟ್ ಡೀಲ್, ಓನ್ಲಿ 4 ಲೆಫ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಟ್ರೈ ಮಾಡಿ ಬೇಗ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅತಿ ಬಜೆಟಲ್ಲಿ ಒಂದು ಒಳ್ಳೆಯ ಡೀಸೆಂಟ್ ಆಗಿರ್ತಕ್ಕಂಥ ಹೆಡ್ಸೆಟ್ಗಳು ಬೇಕು ಅಂದರೆ ಪೋಟ್ರಾನಿಕ್ಸ್ ನಿಮ್ಗೆ ಸಿಗ್ತಾ ಇದೆ 899 ರುಪೀಸ್ಗೆ. ಟ್ರೈ ಮಾಡಿ. ಆ್ಯಕ್ಚುಲ್ ಪ್ರೈಸ್ MRP 2-3 ಬಂದಿದೆ. ಮ್ಯಾಕ್ಸಿಮಮ್ಸ್ ಒಂದು 1,500 ರೂಪಾಯಿ ಇಟ್ಕೊಂಡು ನಾರ್ಮಲ್ ಪ್ರೈಸ್ ಇತ್ತು ಅಂತ ಅನ್ನೋಂಗಿದ್ರೆ. ಸೊ ಇದು ಕ್ರೇಜಿ ಆಗಿರ್ತದೆ. 8999 ಟ್ರೈ ಮಾಡಿ. ಇದರ ಒಂದು ಅನ್ಬಾಕ್ಸಿಂಗ್ಗಳು ಕೂಡ ಮುಂದಿನ ದಿನಗಳು ಬರ್ತಾ ಇದೆ. ಸೊ ಪೋಟ್ರಾನಿಕ್ಸ್ ಅವರು ಮಾತಾಡಿದ್ರು ಆಲ್ರೆಡಿ. ಸೊ ನೆಕ್ಸ್ಟ್ ಹೋಗೋಣ ಅಮೆಝಾನ್ ಒಂದು ಬಂದುಬಿಟ್ಟು ಬೋಟ್ನ ಒಂದು ಹೊಸ ಸೀರೀಸ್ಗಳು ವೈರ್ಲೆಸ್ಸು ಟ್ರೂಲಿ ವೈರ್ಲೆಸ್ TWS ವೈರ್ಲೆಸ್ ಹೆಡ್ ಪಾಡ್ಸ್ ಪಾಡ್ಸ್ಗಳು ಪ್ರೈಮ್ ಡೇ ಲಾಂಚ್ ಆಗಿದ್ದಾವೆ. ಸೊ ಪ್ರೈಮ್ ಯಾರ್ದಾದ್ರೂ ಪ್ರೈಮ್ ಮೆಂಬರ್ಶಿಪ್ ಇದ್ದರೆ ಈ ಒಂದು ಬೋಟ್ನ ಒಂದು TWS ಇಯರ್ ಪಾಡ್ಸ್ಗಳನ್ನ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲನೂ ಕೂಡ ಬೋಟ್ ಪ್ರಾಡಕ್ಟ್ಗಳು ಡೀಸೆಂಟಾಗಿ ಚೆನ್ನಾಗಿರ್ತದೆ ಬಿಕಾಸ್. ಸೊ ಟ್ರೈ ಮಾಡಿ ಈ ಒಂದು ಬೋಟ್ ಏರ್ ಡಾಬ್ಸ್ಗಳು. ನಿಮಗೆ ನೀವು ಆಲ್ರೆಡಿ ರಿವ್ಯೂ ನೋಡಿದ್ರೆ ಅನ್ಕೊತೀನಿ ಟೆಕ್ ಇನ್ ಕನ್ನಡದಲ್ಲಿ. ಸೊ ಆರಾಮಾಗಿ ತೊಗೊಳ್ಳಿ. ಅವರ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇದು ಒಂದು ಬೆಸ್ಟ್ ಇದೆ. ಸೊ ಸ್ಪೋರ್ಟ್ ಏರ್ ಡಾಪ್ಸ್ ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಹೋದರೆ ನಿಮಗೆ 1+70 35 ನನಗೆ ಸಿಗ್ತಾ ಇದೆ. ಎಸ್ಪೆಷಲಿ ಈ ಒಂದು ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ ಅಲ್ಲಿ 38 ಏನೋ ಚೇಂಜ್ ಇತ್ತು, ಒಂದು GST ಎಲ್ಲ ಇದಾದಮೇಲೆ ಮತ್ತೊಂದು ಸ್ವಲ್ಪ ಕಡಿಮೆ ಬಿಟ್ಬಿಟ್ಟು 35 ನನಗೆ ಬಿಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ ಅಲ್ಲಿ 36,000 ಕಡಿಮೆ ಅಲ್ಲ. ಬಟ್ ಒನ್ ಪ್ಲಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ, ದಿಸ್ ಇಸ್ ರೈಟ್ ಟೈಮ್. ಸ್ವಲ್ಪ ಮಟ್ಟಿಗೆ ಡಿಸ್ಕೌಂಟ್ ಸಿಗುತ್ತೆ ಇನ್ ಕೇಸ್ ನೀವು ಕ್ಯಾಶ್ ಬ್ಯಾಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊ ಅಂತಂದರೆ. ಸೊ ಟ್ರೈ ಮಾಡ್ಬೋದು ನೀವು. ಆ್ಯಂಡ್ ಅದಾದಮೇಲೆ ನಿಮಗೆ MI TV ಏನಾದ್ರು ನೋಡ್ತಾ ಇದ್ರೆ ಅಂತಂದರೆ ಈ ಒಂದು MI TV 4X 50 ಇಂಚಸ್ ಮೇಲೆ ಕೇವಲ 30,000 ರೂಪಾಯಿ ನಿಮಗೆ 50 ಇಂಚಸ್ನ ಬಿಗ್ಗೆಸ್ಟ್ ಡಿಸ್ಪ್ಲೇನ್ ಸಿಗ್ತಾ ಇದೆ. ಸೊ ಇನ್ ಕೇಸ್ ನಿಮಗೆ TV ಇಂಟ್ರೆಸ್ಟ್ ಇದೆ ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 1+70 ಆಲ್ರೆಡಿ ಹೇಳಿದ್ದೀನಿ. ಸೊ ಅದಾದಮೇಲೆ ನಿಮಗೆ ಗ್ಯಾಲಕ್ಸಿ M31 17,499. ಸೊ ಇದರಲ್ಲಿ ಬೇಸ್ ವೇರಿಯಂಟ್ ಬಂದುಬಿಟ್ಟು ನಿಮಗೆ 16,499 ಸ್ಟಾರ್ಟ್ ಆಗುತ್ತೆ ಅನ್ಕೊತೀನಿ. 6GB 64GB ಬಂದುಬಿಟ್ಟು 16,499 ಸ್ಟಾರ್ಟ್ ಆಗುತ್ತೆ. ಈ ಒಂದು ಆ ಪ್ರೈಸಲ್ಲಿ ನಿಮಗೆ ಬೆಸ್ಟ್ ಇರ್ತದೆ. ಇನ್ ಕೇಸ್ ನೀವು ಸ್ಯಾಮ್ಸಂಗ್ ಫ್ಯಾನ್ಸ್ ಆಗಿದ್ರೆ ಅಥವಾ LED ಡಿಸ್ಪ್ಲೇ ಬೇಕು ಅನ್ನೋಂಗಿದ್ರೆ ಕ್ರೇಜಿ ಬಿಗ್ಗೆಸ್ಟ್ ಬ್ಯಾಟ್ರಿ ಬೇಕು ಅಂದರೆ ಇದನ್ನು ನೀವು ಟ್ರೈ ಮಾಡೋದು. ಆ್ಯಂಡ್ M31S ನೀವು ಕಂಪೇರ್ ಮಾಡೋದಾದರೆ, ಸೊ M31S ಇರ್ಬೋದಾ ಇದರೊಳಗಡೆ? ಓಕೆ,
ಸೊ M31S ಅನ್ನು ಕಂಪೇರ್ ಮಾಡಿದಾದ್ರೆ K20 Pro ನೀವು ತಗೊಳೋದು ಒಳ್ಳೇದು ನನ್ನ ಪ್ರಕಾರ. M31S ನಿಮಗೆ ಬೇರೆ ಎಲ್ಲ ಆಸ್ಪೆಕ್ಟಲ್ಲಿ ಚೆನ್ನಾಗಿದೆ, ಬಟ್ ಪರ್ಫಾರ್ಮೆನ್ಸಲ್ಲಿ ವೀಕ್ ಇದೆ. ಸೊ ಈ ಒಂದು K20 Pro ಇದೆ, ಇದು ಬಂದು ಕ್ರೇಜಿ ಆಗಿದೆ. ಸೊ ಅದನ್ನು ಟ್ರೈ ಮಾಡಿ. ಆ್ಯಂಡ್ ಅದಾದಮೇಲೆ ಅಮೆಝಾನ್ನಲ್ಲಿ ನಿಮಗೆ ಈ ಒಂದು ರೆಡ್ಮಿ ಪವರ್ ಬ್ಯಾಂಕ್ಸ್ ಆಗಿರ್ಬೋದು ಅಥವಾ ಬೋಟ್ ಪವರ್ ಬ್ಯಾಂಕ್ ಆಗಿರ್ಬೋದು, ಕ್ರೇಜಿ ಕ್ರೇಜಿ ಬೆಲೆಯಲ್ಲಿ ಸಿಗ್ತಾ ಇದೆ ನಿಮಗೆ. ನೋಡ್ಬೋದು ಒಂದು ರೆಡ್ಮಿಯ ಒಂದು ಪವರ್ ಬ್ಯಾಂಕ್ ಬಂದುಬಿಟ್ಟು, ಸೊ ರೆಡ್ಮಿ ಪವರ್ ಬ್ಯಾಂಕ್ ಬಂದ್ಬಿಟ್ಟು ನಿಮಗೆ 20,000 ವಿತ್ ಫಾಸ್ಟ್ ಚಾರ್ಜಿಂಗ್ ನಿಮಗೆ ಕೇವಲ 1,399 ರೂಪಾಯಿ ಸಿಗ್ತಾ ಇದೆ. ಬೋಟ್ನ ಒಂದು ಪವರ್ ಬ್ಯಾಂಕ್ಸ್ಗಳು ಕೂಡ ಅತಿ ಕಡಿಮೆ ಬೆಲೆ ಸಿಗ್ತಾ ಇದೆ. ಸೊ ಇವೆಲ್ಲ ಒಂದು ಆಫರ್ಸ್ಗಳನ್ನ ನೀವು ಟ್ರೈ ಮಾಡ್ಬೋದು ಈ ಒಂದು ಪ್ರೈಮ್ ಡೇ ಸೇಲ್ ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟ್ನ ಒಂದು ಸೇಲ್ಸ್ ಡೇನಲ್ಲಿ. ಸೊ ಇದುವೆಲ್ಲ ಡೀಲ್ಸ್ಗಳ ಒಂದು ವೀಡಿಯೋ ಆಫರ್ ನಿಮಗೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ. ಸೊ ಬೇಗನೆ 6 ಮತ್ತು 7 ಎರಡೇ ದಿವಸ ಇರ್ತದೆ. ಸೊ ಟ್ರೈ ಮಾಡಿ ಒಳ್ಳೆ ಡೀಲ್ಸ್ಗಳು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಯಾವ್ದಾದ್ರು ಪರ್ಚೇಸಿಂಗಲ್ಲಿದ್ದರೆ ಖರೀದಿ ಮಾಡಿ. ಸೊ ಫುಲ್ ನಿಮಗೆ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಆ್ಯಂಡ್ ಈ ಒಂದು ಆ್ಯಂಗಲ್ ಓನ್ಲಿ ಕೇವಲ ಇದನ್ನು ಜಸ್ಟ್ ರೆಕಾರ್ಡ್ ಮಾಡೋಕೆ ಮಾತ್ರ, ನಾರ್ಮಲಾಗಿ ನಮ್ದು ಏನು ಯಾವ ಥರ ಸೆಟ್ ಆಗಿರುತ್ತೆ ಆ ಥರನೇ ಇರ್ತದೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮುಂದಿನ ವೀಡಿಯೋ ಅಂದರೆ ಎಸ್ಪೆಷಲಿ ಒಂದು ಗ್ಲಾಸ್ನ ರಿವ್ಯೂ ಮಾಡ್ತಾ ಇದ್ದೀನಿ, ಅದಾದಮೇಲೆ ಭಾಳಷ್ಟು ರಿವ್ಯೂಸ್ಗಳು ಬರ್ತಾಯಿದೆ. ನಾನು ಗಿವ್ ಅವೇ ಮಾಡಬೇಕಂತ ಇದ್ದೀನಿ, ಆ ಒಂದು ಪ್ರಾಡಕ್ಟ್ ಬಂದರೆ ಡೆಫಿನೆಟ್ಲಿ ಗಿವ್ ಅವೇ ಮಾಡ್ತೀನಿ. ಸೊ ಪಾರ್ಟಿಸಿಪೇಟ್ ಮಾಡೋದು ಮರಿಬೇಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಫ್ರೆಂಡ್ಸ್. ಅಲ್ಲಿ ತನಕ ಹುಷಾರಾಗಿರಿ, ಸೇಫ್ ಆಗಿರಿ, ಮನೆಯಲ್ಲಿರಿ. ಸೊ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.